ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮಟನ್ ವಿಚಾರಕ್ಕಾಗಿ ಪತಿರಾಯನೊಬ್ಬ ಪತ್ನಿಗೆ ಥಳಿಸಿದಂತಹ ಘಟನೆ ನಡೆದಿದೆ. ಇನ್ನು ಆತನಿಂದ ಥಳಿತಕ್ಕೊಳಗಾದಂತಹ ಹೆಣ್ಣು ಮಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಮನೆಯಲ್ಲಿ ಮಟನ್ ರೆಡಿ ಮಾಡಿಸಿದ್ದು, ಮಕ್ಕಳು ಶಾಲೆಗೆ ಹೋಗಿಲ್ಲ. ಈ ಕಾರಣದಿಂದಾಗಿ ಪತಿಗೆ ಕೋಪಗೊಂಡು ಹೆಂಡತಿಗೆ ಅಥವಾ ಪತ್ನಿಗೆ ಥಳಿಸಿರುವಂತಹ ಘಟನೆ ನಡೆದಿದೆ. ಬನ್ನಿ ಹಾಕಾದ್ರೆ ಆಕೆ ಯಾವ ರೀತಿ ಆರೋಪ ಮಾಡ್ತಾ ಇದ್ದಾಳೆ, ನಡೆದಿದಾದ್ರೂ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬೇರೆ ಬೆಟ್ಟ ಗರ್ಮೆ ಗುಸ್ಕರ ಒಬ್ಬ ದೇವರನ್ನೇ ಮಾರಾಯ ಕವಿತಾ ಸಂಜಯ್ ಕಂಬಳೆ ಸಂಜಯ್ ಮಾಧವ್ ಕಂಬಳೆ ಉಸ್ನೇ ಮಾರಾಯ ದೋನೇ ಮಾರ ಸಂಜಯ್ನೆ ಅವ್ರ ಕವಿತಾನೆ ದೇವರನ್ನೆ ಮಾರಾಯ ದೋನೇ ಮಾರಾಯ ಗರ್ಮೆ ಗುಸ್ ಬೆಟ್ಟಕ್ಕೆ ಪುಚ್ಚೋ ಘರ ಮೇ ಕೋಯ್ ಭೀ ನೀ ಥಾ ಮೇ ಔರ್ ಅಕೇಲ ಮೇರಾ ಬೇಟಾ ಔರ್ ಮೇ ಹೀ ಥೀ ಔರ್ ಉಧರ್ ಆಕೆ ಸಂಜಯ್ ಔರ್ ಕವಿತಾ ಉನ್ ದೋನೋ ನೇ ಆಪಸ್ ದೋನೋ ಲಡ್ಕೋ ಕೋ ಔರ್ ಮುಝೆ ಮಾರಾ ಹೈ ದೋನೋ ಕೋ ಮಾರಾ ಹೈ ಮೇರೆ ಬೇಟೋ ಕೋ ಮಾರಾ ಇಸ್ಲಿಯೇ ಮೈನೆ ಪೂಚಾ ಕಿ ಕ್ಯೂ ಮಾರಾ ಮೇರೆ ಬೇಟಾ ಕ್ಯೂ ಇಸ್ಲಿಯೇ ವೋ ಗಾಲಿ ದೇ ಕೇ ಮುಝೆ ಹೀ ಮಾರಾ ಹೈ ವೋ ಉಸ್ಕೋ ಗಾಲಿ ದೇತಾ ಹೈ ಸಂಜಯ್ ಮಾಧವ್ ಕಂಬಳೆ ಆನಿ ಕವಿತಾ ಮಾಧವ್ ಕಂಬಳೆ ವೋ ಪ್ರಮೀಲಾ ಕಂಬಳೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆಣ್ಣು ಮಗಳ ತಾಯಿ ಆಕೆ ಕೂಡ ಮಾತನಾಡಿದ್ದಾರೆ. ಇಂದುಬಾಯಿ ಅನ್ನೋಂಥವ್ರು, ಪ್ರತಿ ಬಾರಿಯೂ ಕೂಡ ಕ್ಷುಲ್ಲಕ ಕಾರಣಗಳಿಗಾಗಿ ಪತಿ ನನ್ನ ಮಗಳ ಮೇಲೆ, ಅಳಿಯ ನನ್ನ ಮಗಳ ಮೇಲೆ ಯಾವಾಗಲೂ ಹಲ್ಲೆ ಮಾಡ್ತಾ ಇರ್ತಾನೆ, ಹೊಡಿತಾನೆ ಇರ್ತಾನೆ, ಕಿರುಕುಳ ಕೊಡ್ತಾನೆ ಇರ್ತಾನೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾಳೆ. ಬನ್ನಿ ಹಾಗಾದರೆ ತಾಯಿ ಯಾವ ರೀತಿ ಅಳಲನ್ನು ತೊಡ್ಕೊಂಡಿದ್ದಾಳೆ ನೋಡೋಣ. ಇಕ್ಕಿದ ಬಡೆಯನ ನಾವು ಆ ಕಡೆಯಿಂದ ಬಂದೆವು, ಎಲ್ಲಿಂದ ಅಡ್ಕುರು ಊರ ಕಡೆ, ಅಲ್ಲಿ ಕಂಪ್ಲೇಂಟ್ ಭೀ ನಾವು ಕೊಟ್ಟೆವು ಎಲ್ಲಿ ಇತ್ರಾಗ ಚಂದಗಡ ಪೊಲೀಸ್ ಮತ್ತು ಶಂಬರ್ ನಂಬರ್ಗೆ ಭೀ ಕಂಪ್ಲೇಂಟ್ ಕೊಟ್ಟೀವಿ ನಾವು. ಅವ್ರು ಅಂದ್ರೆ ಈ ಕಡೆ ಬಂದು ಹೋಗಿ ಈ ಕಡೆ ಕಂಪ್ಲೇಂಟ್ ಮಾಡಿರಿ, ಈ ಕಡೆ ದಾಖಲೆ ಇದ್ರ ಮಾಡ್ರಂದ್ರೆ ನಾವು ಹಿಂದಿಂದ ನೋಡ್ತೇವೆ, ಹಿಂಗೆ ಮಾತಾಡ ಹೇಳಿದಾರ. ಏನಾಗಿದೆ ನಾನು ಇವ್ ಹುಡುಗ ಅವಂದಾಕಿ ಹುಡುಗ ಹೋಗಿತ್ತಳಗ ಈಕೆ ಮ್ಯಾಲೆ ಇರ್ತಾಳೆ ಬಿಲ್ಡಿಂಗ್ದಾಗ ಮ್ಯಾಗೆ ಇರ್ತಾರ, ಮತ್ತು ಈಕೆ ಹುಡುಗಿನ ಏನು ಗಾಳಿಕೆ ಇರ್ತು ಈಕಿಗೇನಂತಾನ ನಿ ಒಳಗೇನು ಮಾತಾಡೋಕ್ದಿದ್ದು ತಳಗ ಬಾ ನಿನಗೆ ಇದು ಇದು ಮಾಡ್ತೇನೆ ಅದು ಶಿವಿ ದಿಲೇಲ ಸಾಹೇಬ್ ತಿ ಸಾಂಗಾಯ್ತಾನೆ ತುಳಾ ಜವತು ಮಂತ ತು ಖಾಲಿ ಏ ಅಸಂ ಸಾಂಗ್ನ ಆತ ಸಾಂಗಾಯ್ಲಾಸ್ ಪಾಯ್ ಸಾಹೇಬ್ ಹೇ ಧರೂನ್ ಮಜಾ ಲೀಕಿಲ್ಲ ದೋನ ಮತ್ತು ಒಂದ್ಸಲ ಅಂಬಡ್ದಾರ ಆವಾಗ ನಾವು ಇರಲಿ ಎಲ್ಲಿ ದಿನ ದಿನ ಕಂಪ್ಲೇಂಟ್ ಮಾಡೋದ ಅಂತ ನಾವು ಗಪ್ಕೊಂಡು ಮತ್ತು ನಮ್ಮ ಈ ಕಡೆ ಏನು ತಿಳಿಯಂಗಿಲ್ಲ, ಈ ಕಡೆದು ಕುದುರೆ ಮನೆ ಊರದ ಏನು ತಿಳಿಯಂಗಿಲ್ಲ. ಮದುವೆ ಮಗನ ತೋರಿಸಿದ್ರೆ 8 ವರ್ಷ ಆದ ಹಿಂಗೆ ಕಿರಿಕಿರಿ ಮಾಡ್ತಾಳೆ ಗಂಡು ಇದ್ರೆ ಆಕೆ ಅವ್ನು ಇದ್ರೆ ಆಕೆ ಸೋಸ್ ಈಕಿ ಸಾಸು ತಿಚಿ ಅಸಸ್ಯ ಹೇ ಕರ್ತಾರೆ ತರಿ ಬಿ ಆಮಿ ಜಾವು ದೇ ಬಾಂಧ ನಕೋ ಬಾಂಧ ನಕೋ ಮನ ಆಮಿ ಸಗಳ ಕರ್ತಸನ್ ಕೇಳ ಸರ್ ಸಗಳ ಮಾಜ ಇಂದುಬಾಯಿ ದತ್ತಾತ್ರಿ ಮಾಳಕರಿ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅದನ್ನು ಮಾಡಲೇಬೇಕು ಅಂತ ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಯಡಾರ್ ಅವರು ಹೇಳೋ ಪ್ರಕಾರ ಮಕ್ಕಳನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಮಕ್ಕಳನ್ನು ಪುಷ್ ಮಾಡೋದ್ರಿಂದ, ಅಂದರೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬಹುದು, ಹೀಗೆ ಬೇರೆ ಬೇರೆ ಒಂದು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ, ಸ್ಟೇಜ್ ಕರೇಜ್ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಕತ್ರ ಏನು ಹೇಳ್ತಾ ಇದ್ದಾರೆ ಯಡಾರಪ್ಪು ನೋಡೋಣ. My fellow short brothers, remember you all have no visions.
Many places, whenever I've been, and I ask, let's say I go on that way, and then I ask them, since when have you started this station, they'll say 2 years back, 5 years back, 6 years back, maximum it'll be 9 or 10 years back, but here it's 25 years back. And it's not just badminton, it's nearly every sport here in Belgium. So I'm very happy that here in Belgium you have this rich sporting culture. And this sporting culture should keep on improving, it should keep on developing, and you should ensure that your children carry on this tradition. See, when I was young, when I was in school and college, like all of you, perhaps have also been students before, we used to face this pressure that we should be studying all the time. This is India after all. And it's India. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೆರೆ ಎಂಬಲ್ಲಿ ಓರ್ವ ವ್ಯಕ್ತಿಗೆ ಇದೀಗ ಶಿಕ್ಷೆ ಪ್ರಕಟವಾಗಿದೆ. ಆತ ಮಾಡಿದ್ದು ಅತ್ಯಾಚಾರ ಮತ್ತು ಕೊಲೆ. ಇನ್ನು ಈ ವ್ಯಕ್ತಿ ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಜೈಲು ಪಾಲಾಗಿದ್ದ. ಹೀಗಾಗಿ ಇದೀಗ ಕೊನೆಗೂ ಆತನಿಗೆ ಶಿಕ್ಷೆ ಪ್ರಕಟವಾಗಿದ್ದು. ಈ ಬಗ್ಗೆ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಆತನಿಗೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ಸಿಗ್ತಾ ಇದೆ, ಇಷ್ಟು ಶಿಕ್ಷೆಗೆ ಗುರಿಯಾಗಿದ್ದಾನೆ ನೋಡೋಣ. ನಮ್ಮ ನ್ಯಾಯಾಲಯದಲ್ಲಿ ಹಾರುಗೆರೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪೋಕ್ಸೊ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವು ಪೋಕ್ಸೊ ಮತ್ತು ಐ ಪಿ ಸಿ ಕಲಮದಡಿಯಲ್ಲಿ 302 ಮತ್ತು ಪೋಕ್ಸೊ ಕಲಮು 4-5 ದಾಖಲಾಗಿದ್ದು ಸದರಿ ಪ್ರಕರಣದಲ್ಲಿ ತನಿಖಾಧಿಕಾರಿಯಾದಂಥ ಸುರೇಶ್ ಪಿ ಸಿಂಗಿ ಇವರು ತನಿಖೆಯನ್ನು ಮಾಡಿ ದೋಷಾರೋಪಣ ಪಟ್ಟಿಯನ್ನು ಸದರಿ ನಮ್ಮ ಪೋಕ್ಸೊ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು. ಸಲ್ಲಿಸಿದ ನಂತರ ಆರೋಪಿಯ ಮೇಲೆ ಎಲ್ಲ ಸಾಕ್ಷ್ಯಾಧಾರಗಳು ಮತ್ತು ಕಾಗದಪತ್ರಗಳನ್ನು ನ್ಯಾಯಾಧೀಶರು ವಿಚಾರಣೆ ಮಾಡಿ ಒಟ್ಟು 52 ದಾಖಲೆಗಳು ಮತ್ತು 25 ಸಾಕ್ಷಿಗಳನ್ನು ನಾವು ಅಭಿಯೋಜನ ಪರವಾಗಿ ನಡೆಸಿ ಮತ್ತು 8 ಮುದ್ದೆಮಾನಗಳ ಆಧಾರದ ಮೇಲಿಂದ ಆರೋಪಿಯಾದಂಥ ಉದ್ದಪ್ಪ ರಾಮಪ್ಪ ಗಾಣಿಗೆ ವಯಸ್ಸು 32 ಕುರುಬದ ಗೂಡಿ ಹಾರುಗೇರಿ ತಾಲೂಕು ರಾಯಬಾಗ್ ಇವನ ಮೇಲೆ ಎಲ್ಲ ಮತ್ತು ಈ 3 ವರ್ಷ 10 ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಮೇಲೆ ಈ ಆರೋಪಿಯು ಅತ್ಯಾಚಾರ ಮಾಡಿ ಮತ್ತು ಕೊಲೆ ಮಾಡಿ ಆ ಕೊಲೆ ಮಾಡಿದ ನಂತರ ಕಬ್ಬಿನ ಬೆಳೆಯಲ್ಲಿ ಹೋಗಿ ಅದು ಜಗ್ ತೆಗೆದು ಅಲ್ಲಿ ಹೋಗಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.